ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಇದನ್ನು ರಾತ್ರಿ ಎಲ್ಲ ಮುಗಿಸ್ಕೊಂಡ್ರೆ ಅಂದರೆ ಸಂಜೆ ಒಂದು 6:30 ಭಾಳ ಚೆನ್ನಾಗಿ ರುಚಿಯಾಗಿರುತ್ತೆ. ಇದನ್ನು ನಾನು ಸ್ವಲ್ಪ ಎಣ್ಣೆಯಲ್ಲಿ ನಾನು ನೀಟಾಗಿ ಗರಿಗರಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ಗಿಡಗಳಲ್ಲೂ ಸ್ವಲ್ಪ ಹಾಳಾದಂಗೆ ಆಗಿತ್ತು, ಅದನ್ನು ಎಲ್ಲ ನಾನು ಮಣ್ಣೆಲ್ಲ ಬದಲಾಯಿಸ್ತಾ ಇದ್ದೀನಿ. ಹಾಗೆ ಒಂದು ಪಾಟು ಒಡೆದೋಗಿತ್ತು, ಅದನ್ನು ನಾನು ಎಲ್ಲ ತೆಗೆದು ಮತ್ತೆ ಬೇರೆ ಹೊಸ ಪಾಟಿಗೆ ನಾನು ಹಾಕ್ತಾಯಿದ್ದೀನಿ. ಮಣ್ಣೆಲ್ಲ ಮಿಕ್ಸ್ ಮಾಡಿ, ಗೊಬ್ಬರ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಹೇಗೆಲ್ಲ ನಾನು ಮಾಡ್ಕೋತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಫ್ರೆಂಡ್ಸ್, ಅವತ್ತು ಸ್ವಲ್ಪ ಮಳೆ ಮೋಡಾಗಿತ್ತು, ಹಾಗೆ ಅಲ್ಲೆಲ್ಲ ಗಲೀಜಾದರೆ ಮತ್ತೆ ತೊಳಿಬೋದು ಅಂತ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ. ನೋಡಿ, ತುಂಬ ಸ್ವಲ್ಪ ಮೊಬ್ಬಾಗಿ ಬಂದಿದೆ ವಿಡಿಯೋ. ನೋಡಿ, ಪಾಟೆಲ್ಲ ಸ್ವಲ್ಪ ಅರ್ಧಮರ್ಧ ಒಡೆದೋಗಿತ್ತು. ಒಡೆದೋಗಿರೋ ಪಾಟಲ್ಲಿ ಇಡಬಾರ್ದು ಮನೆಯಲ್ಲಿ ಅಂತ ಎಲ್ಲ ಪಾಟ್ಗಳನ್ನು ತೆಗಿತಾ ಇದ್ದೆ. ಒಂದೆರಡು ಪಾಟಲ್ದು ಎಲ್ಲ ಮಣ್ಣೆಲ್ಲ ತೆಗಿತಾ ಇದ್ದೆ. ನೋಡಿ, ಆ ಗಿಡನೂ ಅಷ್ಟೇ, ಒಂದು ಸ್ವಲ್ಪ ಕೆಂಪು ಕೆಂಪಾಗಿತ್ತು. ಅದನ್ನೆಲ್ಲ ನಾನು ಕಟ್ ಮಾಡಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇದನ್ನು ಈ ಕೆಲಸ ಇವತ್ತು ಮಾಡ್ತಾಯಿದ್ದೆ. ಜಾಗ ಸಣ್ಣದ್ರೆ ಇರೋದ್ರಿಂದ ಸ್ವಲ್ಪ ಪಾಟ್ಗಳನ್ನು ಇಟ್ಕೊಂಡಿದ್ದೀನಿ, ಜಾಸ್ತಿ ಇಟ್ಕೊಂಡಿಲ್ಲ. ನೋಡಿ, ಚೆನ್ನಾಗಿ ಗಂಟಾಗಿ ಕಲ್ ಥರ ಅಂಟ್ಕೊಂಡ್ಬಿಟ್ಟಿದೆ ಅದು. ಅದನ್ನು ನಾನು ಮೊದಲೇ ನೀರು ಹಾಕ್ತಾ ಇದ್ದೆ, ಆದರೂ ಕೂಡ ಗಂಟಾಗಿತ್ತು ಅದರೊಳಗಡೆ. ಅದನ್ನು ಇವಾಗ ಒಂದು ಕಲ್ಲಿನಿಂದ ಎಲ್ಲ ಒಡ್ಕೊತಾ ಇದ್ದೀನಿ. ಈ ಥರ ಒಂದು ಗಿಡ ಬರಲಿಲ್ಲ ಅಂದರೆ ಮತ್ತೆ ಮಣ್ಣಿನ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಇದನ್ನು ಒಂದು ಯಾವುದೇ ಒಂದು ಗಿಡ ಆಗಿರ್ಬೋದು, ನಾವು ಒಂದು ಬೆಳೆಸ್ಬೇಕಂದ್ರೆ ಸ್ವಲ್ಪ ಬಿಸಿಲು, ಸ್ವಲ್ಪ ನೆರಳು ಈ ಥರ ಇದ್ದರೆ ಚೆನ್ನಾಗಿ ಗಿಡಗಳು ಬರ್ತದೆ. ಇದು ವಿಂಡೋರ್ ಪ್ಲಾಂಟೇ ಇದು. ಇದೇನು, ಇದಕ್ಕೇನು ಜಾಸ್ತಿ ಬಿಸಿಲು ಇದೆಲ್ಲ ಬೇಡ. ಆದರೂ ಈ ರೋಗಗಳು ಬಂದರೆ ಗಿಡಗಳ ಎಲೆಗಳೆಲ್ಲ ಒಂಥರ ಆಗಿಬಿಡುತ್ತೆ. ಆವಾಗ ನಾವು ಈ ಥರ ಒಂದು ಮಾಡಬೇಕು. ಅದನ್ನು ಮಣ್ಣು, ಬೇರೆ ಚೆನ್ನಾಗಿರೋ ಮಣ್ಣು ತಂದು ಮಿಕ್ಸ್ ಮಾಡಿ, ಸ್ವಲ್ಪ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಈ ಥರ ಒಂದು ಚೆನ್ನಾಗಿರೋ ಪಾಟಿಗೆ ಹಾಕಿದರೆ ನಮಗೆ ಸರಿ ಹೋಗುತ್ತೆ. ನೋಡಿ, ಇದರಲ್ಲಿ ಟೂತ್ ಹೋಲ್ ಇಲ್ಲ. ಒಂದೊಂದಕ್ಕೆ ಹೋಲ್ ಇದೆ, ಒಂದೊಂದಕ್ಕೆ ಹೋಲ್ ಇಲ್ಲ. ನಾನಿಲ್ಲಿ ಹೋಲ್ ಮಾಡ್ತಾ ಇದ್ದೀನಿ. ಹೋಲ್ ಇದ್ದರೆ ಗಿಡಗಳಿಗೆ ನಾವು ಹಾಕಿರೋ ನೀರು ಆವಾಗವಾಗ ಅದು ಹೋಗ್ತಾ ಇರುತ್ತೆ. ಆ ಥರ ಹೋದ್ರೇ ಗಿಡ ಚೆನ್ನಾಗಿ ಬರೋದು. ನೋಡಿ, ನಾನು ಇಲ್ಲಿ ಒಂದು ಹೋಲ್ ಮಾಡ್ತಾ ಇದ್ದೀನಿ, ಒಂದು ಚಾಕು ಇಟ್ಟು, ಒಂದು ಕಲ್ಲಿನ ಸಹಾಯದಿಂದ ಸ್ವಲ್ಪ ಹೋಲಿಗೆ ಜಾಗ ಬಿಟ್ಟಿರ್ತಾರೆ ಅವರು. ಅದನ್ನು ಮಾಡ್ತಾ ಇದ್ದೀನಿ ಇವಾಗ. ಈ ಥರ ಮಾಡಿ ಎಲ್ಲ ನಾನು ಪಾಟಿಗೆ ನಾನು ಹಾಕ್ತಾ ಇದ್ದೆ. ಮೊದಲು ಮಣ್ಣಿನ ಪಾಟಿತ್ತು, ಈಗ ಪ್ಲಾಸ್ಟಿಕ್ ಪಾಟಿಗೆ ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡಿದ್ದೀನಿ ಮಣ್ಣನ್ನು. ಹೊಸ ಮಣ್ಣು ತಂದು ಹಳೆ ಮಣ್ಣು ಜೊತೆಗೆ ಸ್ವಲ್ಪ ಗೊಬ್ಬರ ಹಾಕಿ ಮಿಕ್ಸ್ ಮಾಡಿದ್ದೀನಿ. ನೋಡಿ, ನಾನೀಗ ಇನ್ನೊಂದು ಥರ ಗೊಬ್ಬರ ಇತ್ತು, ವೈಟ್ ಗೊಬ್ಬರ. ಅದನ್ನು ನಾನು ಇದನ್ನು ಹಾಕಿದರೆ ಹುಳ ಹೊಡೆಯಲ್ಲ ಗಿಡಗಳಿಗೆ, ಅವಾಗವಾಗ ಹುಳ ಹೊಡೆಯಲ್ಲ. ಅದಕ್ಕೆ ಇದನ್ನು ಮಣ್ಣು ಜೊತೆಗೆ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ನಾವು ಇದನ್ನು ಹಾಕಿದರೆ ಅವಾಗವಾಗ ಹುಳ ಹೊಡೆಯೋದೆಲ್ಲ ತಪ್ಪುತ್ತೆ. ನೋಡಿ, ಇವಾಗ ಇದೊಂದು ಸ್ವಲ್ಪ ಮಣ್ಣು ಬಿಟ್ಟಿದ್ದೀನಿ ಕೆಳಗಡೆ. ಅದೊಂದು ಸ್ವಲ್ಪ ಫುಲ್ ತೆಗಿಬಾರ್ದು, ಸ್ವಲ್ಪ ಮಣ್ಣನ್ನು ಇಟ್ಟಿರಬೇಕು. ತುಂಬ ಕಲ್ಲಾಗಿಬಿಟ್ಟಿತ್ತು, ಯಾಕೋ ಗೊತ್ತಿಲ್ಲ, ಮಣ್ಣು ಸರಿ ಇಲ್ಲ ಅನಿಸುತ್ತೆ. ಹಾಗಾಗಿ ನಾನು ಇದನ್ನು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಈಗ ನೋಡಿ, ಇದಕ್ಕೆ ಹಾಕ್ತಾ ರೆಡಿ ಆಗಿದೆ. ಇದು ಸ್ವಲ್ಪ ಕೆಳಗಡೆ ಭಾಗ ಮಣ್ಣು ಹಾಕಿ ನಂತರ ನಾನು ಮಣ್ಣನ್ನು ತುಂಬ್ತಾ ಇದ್ದೀನಿ. ಮಕ್ಕಳೆಲ್ಲ ಹೆಲ್ಪ್ ಮಾಡ್ತಾಯಿದ್ರು, ಯಾಕಂದರೆ ಲೇಟ್ ಆಗಿಬಿಡುತ್ತೆ. ನಾನು ಅಂಗಡಿಯಿಂದ ಬರೋದೇ ಲೇಟ್ ಆಗಿತ್ತು, ಹಾಗಾಗಿ ನಾವು ಇದನ್ನು ಲೇಟಾಗಿ ಶುರು ಮಾಡ್ಕೊಂಡಿದ್ವಿ. ಮತ್ತು ಮೋಡ ಕವಿದ ವಾತಾವರಣ, ಮತ್ತು ಸಂಜೆನೂ ಆಗಿತ್ತು, ಲೈಟ್ ಪ್ರಾಬ್ಲಮ್ ಇತ್ತು. ಮಬ್ಬಿದೆ ನೋಡಿ ವಿಡಿಯೋ. ನಾನು ಇದನ್ನೆಲ್ಲ ಪಾಟಿಗೆ ತುಂಬಿಟ್ಟು ಮತ್ತೆ ನಿಮಗೆ ತೋರಿಸ್ತೀನಿ. ನೋಡಿ, ಹಾಗೆ ಮತ್ತೆ ಅದನ್ನು ಎಲ್ಲ ನೀರೆಲ್ಲ ಎಲ್ಲ ಮಳೆ ಜಾಸ್ತಿ ಇತ್ತು ರಾತ್ರಿ, ಅದೆಲ್ಲ ನೀರು ತುಂಬ್ಕೊಂಡ್ಬಿಡುತ್ತೆ ಆ ಕಡೆಯಿಂದ ನೀರು ಬಂದು. ನಾನು ಅದನ್ನೆಲ್ಲ ಚೆಲ್ತಾ ಇದ್ದೀನಿ. ನಾನು ಎಲ್ಲ ಒಂದು ಪಾಟಿಗೂ ಸ್ಟೀಲ್ದು ತಟ್ಟೆಗಳನ್ನ ಇಟ್ಟಿದ್ದೀನಿ, ತೆಳುವಾಗಿರೋದು ಅದಕ್ಕೋಸ್ಕರ ತಗೊಂಡಿರೋದು. ಯಾಕಂದರೆ ಕೆಳಗಡೆನೂ ಗಲೀಜಾಗಲ್ಲ, ಮತ್ತು ಕೆಲವೊಂದು ಸಲ ಓನರ್ಗಳು ನೆಲ ಹಾಳಾಗುತ್ತೆ ಅಂತ ಬೈತಾರಲ್ವ ಬಾಡಿಗೆ ಮನೆಯಲ್ಲಿ,
ಹಾಗಾಗಿ ತಟ್ಟೆಗಳನ್ನು ಇಟ್ಟರೆ ಏನು ತೊಂದರೆ ಇಲ್ಲ, ಕೆಳಗಡೆ ಏನು ಹಾಳಾಗಲ್ಲ. ಸ್ಟೀಲ್ ತಟ್ಟೆ ಇಟ್ಟರೆ ನೀರನ್ನ ನಾವು ಚೆಲ್ಬೋದು. ಈಗ ನೋಡಿ, ಈ ಗಿಡಗಳದ್ದೆಲ್ಲ ಕೆಲಸ ಮುಗೀತು, ನೀಟಾಗಿ ಕಾಣಿಸ್ತಾ ಇದೆ. ಎಲ್ಲ ಹೊಸ ಪಾಟಿಗೆ ಹಾಕೋದು ಹಾಕಿ ಹೊಸ ಮಣ್ಣನ್ನೆಲ್ಲ ಚೇಂಜ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನು ಗಿಡ ಹಾಕಿದ್ರು ಗಿಡಗಳು ಬರಲ್ಲ, ಯಾಕಂದರೆ ಇಲ್ಲಿ ಡ್ರಿಲ್ ಇರೋದ್ರಿಂದ ಸ್ವಲ್ಪ ಬಿಸಿಲು ಸ್ವಲ್ಪ ನೆರಳು ಇರುತ್ತೆ. ಬಿಸಿಲು ಬರೋದಕ್ಕಿಂತ ನೆರಳೇ ಜಾಸ್ತಿ ಇರುತ್ತೆ, ಹಾಗಾಗಿ ಗಿಡಗಳು ಬರಲ್ಲ. ಈ ಥರದ್ದು ಪ್ಲ್ಯಾಂಟ್ ಆದರೆ ಯಾವತ್ತಾದರೂ ನಾವು ಇದನ್ನು ಬೆಳೆಸ್ಬೋದು. ಈ ಥರದ ಪ್ಲ್ಯಾಂಟ್ ರೋಗ ಬಿಟ್ಟರೆ ಬೇರೆ ಏನು ತೊಂದರೆ ಆಗಲ್ಲ. ಮತ್ತು ಹೂಗಳು ಅರಳೋದಾಗಿರ್ಬೋದು, ಬಸಳೆ ಸೊಪ್ಪು ಹಾಕಿದ್ದೀನಿ, ನೋಡಬೇಕು ಅದು ಹೇಗೆ ಬರುತ್ತೆ ಅಂತ. ಸಣ್ಣ ಸಣ್ಣ ಪಾಟಿಗೆ ಮತ್ತು ಮಣ್ಣು ಚೇಂಜ್ ಮಾಡದೇ ಇರೋಕ್ಕೆ ನಾನು ಹಾಕಿರಲಿಲ್ಲ ಅದನ್ನು. ಅದಕ್ಕೆ ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕ್ತಾಯಿದ್ದೆ. ಏನು ತೊಂದರೆ ಅಂದರೆ ಈ ಒಂದು ಹುಳಗಳು ಹೊಡಿತಾ ಇರುತ್ತೆ ಅವಾಗವಾಗ, ಅದಕ್ಕೆ ಈ ಗೊಬ್ಬರನ ಹಾಕೋದು. ಗಿಡಗಳನ್ನ ಇಡಬೇಕಂತ ಇಷ್ಟ ಆಗುತ್ತೆ, ಆದರೆ ಇದು ಇರಲ್ಲ, ಜಾಗಗಳಿರಲ್ಲ, ಮತ್ತು ಓನರ್ ಪ್ರಾಬ್ಲಮ್ ಇರುತ್ತೆ. ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡು ಇರ್ಬೋದು. ನಾನು ಮತ್ತು ಮನೆ ಆವಾಗ ನಾವು ಹಳೆ ಮನೇಲಿರುವಾಗ ತುಂಬ ಇಟ್ಕೊಂಡಿದ್ದೆ. ಚಿಕ್ಕ ಚಿಕ್ಕ ಪಾಟ್ಗಳು ಜಾಸ್ತಿ ಇತ್ತು, ಅದನ್ನೆಲ್ಲ ತೆಗೆದು ದೊಡ್ಡ ಪಾಟಿಗೆ ಹಾಕಿ ಆ ಚಿಕ್ಕ ಪಾಟ್ನೆಲ್ಲ ನಾನು ಅದನ್ನು ಬೇರೆ ಕಡೆ ಹಾಕಿಬಿಟ್ಟೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗಿಡಗಳದ್ದೆಲ್ಲ ಎಲ್ಲನೂ ಮಣ್ಣುಗಳೆಲ್ಲ ಚೇಂಜ್ ಮಾಡಿ ಒಂದು ಕಡೆ ಜೋಡಿಸಿ ಇಟ್ಟಿದ್ದೀನಿ. ನೋಡಿ ಇದು ಶುಂಠಿ. ಈ ಥರ ಸ್ಟೀಲ್ ತಟ್ಟೆಗಳನ್ನು ನಾವು ತಳಕ್ಕಿಟ್ಟರೆ ಇದರಲ್ಲಿ ನೀರು ಚೇಂಜ್ ಮಾಡ್ತಾ ಇರ್ಬೋದು, ಮತ್ತು ಇದೆಲ್ಲನೂ ಚೆನ್ನಾಗಿರುತ್ತೆ. ಮತ್ತು ಇದು ಕೊನೆಯಲ್ಲಿ ಶುಂಠಿ ಇದನ್ನು ತೆಗಿತಾ ಇದ್ದೀನಿ, ಬೇರೆ ಒಂದು ಮೊಳಕೆ ಹಾಕಬೇಕು. ಶುಂಠಿ ಇವಾಗ ಬಂದಿದೆ, ಈಗ ನಾನು ಅದನ್ನ ಎತ್ತಿಟ್ಕೊಂಡ್ಬಿಡ್ತೀನಿ ಅಡುಗೆಗೆ. ಚೆನ್ನಾಗಿ ಬಂದಿತ್ತು, ಒಂದೊಂದ್ಸಲ ಫುಲ್ಲು ಪಾಟಿಗೆ ಬಂದಿರುತ್ತೆ ಶುಂಠಿ. ಅದೇ ಈ ಥರ ಗೊಬ್ಬರಗಳೆಲ್ಲ ಹಾಕಿ ನಾವು ಬೆಳೆಸಿದರೆ, ಇಲ್ಲಾಂದರೆ ಶುಂಠಿ ಬರಲ್ಲ. ಬಂದಿತ್ತು ಒಂದು 1/2 kg ಶುಂಠಿ ಬಂದಿತ್ತು ಒಂದು ಪಾಟಲ್ಲಿ. ಅದನ್ನು ನಾನು ಇವಾಗ ಶುಂಠಿ ಎಲ್ಲ ತೆಗಿತಾ ಇದ್ದೀನಿ, ಮತ್ತು ಬೇರೆ ಹೊಸ ಮೊಳಕೆ ಹಾಕ್ತೀನಿ ಇದಕ್ಕೆ. ಹಳೆ ಶುಂಠಿ ಎಲ್ಲ ತೆಗೆದು ಅದು ಏನಾದರೂ ಜಾಸ್ತಿ ನಮಗೆ ಚೆನ್ನಾಗಿ ಎದ್ದಿಲ್ಲ, ರೋಗಗಳು ಬಂದಿದೆ ಅಂದರೆ ಅದನ್ನು ತೆಗೆದು ಬಿಡಬೇಕು. ತೆಗೆದು ಬೇರೆ ಶುಂಠಿನ ಹಾಕಿದರೆ ನಾವು ಮತ್ತೆ ಬೇರೆ ಒಂದು ಹೊಸದು ಬರುತ್ತೆ. ಇದು ಬಂದು ಮನಿ ಪ್ಲ್ಯಾಂಟು, ಇದು ಕೂಡ ನಾನು ಎಲ್ಲ ಇದಕ್ಕೆ ಯಾವುದು ಹೊಸ ಮಣ್ಣು ಚೇಂಜ್ ಮಾಡಿಲ್ಲ. ನೋಡಿ ಸಣ್ಣ ಸಣ್ಣ ಎಲೆಗಳನ್ನ ತುದಿಗೆ ಬಂದಿರೋದನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ನಾವು ಅವಾಗವಾಗ ಈ ಥರ ಒಂದು ತುದಿ ತುದಿ ಎಲ್ಲ ಕಟ್ ಮಾಡಿಕೊಂಡ್ರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಎಲ್ಲ ಮುಗೀತು, ಜೋಡಿಸಿಟ್ಟಿದ್ದೀನಿ, ನೀರು ಹಾಕ್ಬಿಟ್ಟು ಎಲ್ಲ ತೊಳಿತಾ ಇದ್ದೀನಿ. ನೋಡಿ ಅದು ವೈಟ್ ಟೈಲ್ಸು, ವೈಟ್ದು ಕಲ್ಲಾಗಿರೋದ್ರಿಂದ ತುಂಬ ಗಲೀಜಾಗುತ್ತೆ, ಅವಾಗವಾಗ ನಾವು ತೊಳಿತಾ ಇರಬೇಕು. ನೋಡಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಕೆಲಸ ಪಾಟ್ಗಳದ್ದು ಆ ಸೈಡ್ ಇಡೋದು ಈ ಸೈಡ್ ಇಡೋದು ಎಲ್ಲ ಮುಗಿಸಿ ಕ್ಲೀನ್ ಎಲ್ಲ ಮಾಡಾಯಿತು. ಅವತ್ತು ಅಡುಗೆ ಮಾಡಿರಲಿಲ್ಲ, ನಾನು ಸಾಂಬಾರೇನೂ ಮಾಡಿರಲಿಲ್ಲ. ಈಸಿಯಾಗಿ ಏನಾದರೂ ಮಾಡೋಣ ಅಂತ ಮೊಸರನ್ನ ಮಾಡ್ತಾಯಿದ್ದೆ. ಸುಲಭವಾಗಿ ಮಾಡೋಂಥದ್ದಂದರೆ ಮೊಸರನ್ನ ಬೇಗ ಆಗ್ತದೆ, ಹಾಗೆ ಟೈಮ್ ಬೇರೆ ಆಗಿ ಹೋಗಿತ್ತು. ಹಾಗಾಗಿ ನಾನು ನೋಡಿ 1-2 ಚಮಚದಷ್ಟು ಎಣ್ಣೆ, ಕರಿಬೇವು ಸೊಪ್ಪು, ಸಾಸಿವೆ, ಜೀರಿಗೆ ಹಾಕಿ ಒಗ್ಗರಣೆ ಮಾಡಿ ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಹಸಿಮೆಣಸಿನಕಾಯಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಬೇಗ ಆಗುವಂಥದ್ದಂದರೆ ಮೊಸರನ್ನ. ನೋಡಿ ಇಲ್ಲಿ ಮೊಸರು ಇಟ್ಕೊಂಡಿದ್ದೀನಿ, 1/2 ಲೀಟ್ರ್ ಮೊಸರು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಡೆದು ಇದಕ್ಕೆ ಮಿಕ್ಸ್ ಮಾಡಿ ಇವಾಗ ಮೊಸರನ್ನ ನೋಡಿ ಎಷ್ಟು ಸುಲಭವಾಗಿ ರೆಡಿ ಆಗ್ತಾ ಇದೆ.
ನೋಡಿ, ಈ ಒಂದು ಮೊಸರನ್ನಕ್ಕೆ ಹುಳಿ ಮೆಣಸಿನಕಾಯಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಹುಳಿ ಮೆಣಸಿನಕಾಯಿ ತುಂಬ ಚೆನ್ನಾಗಿರುತ್ತೆ ಮೊಸರನ್ನಕ್ಕೆ, ಪಲ್ಯ ಏನೂ ಇಲ್ಲ ಅಂದರೆ ಅದು ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಒಂದು ಪಾಟ್ ಮಿಕ್ಸ್ ಮಣ್ಣೆಲ್ಲ ತೆಗೆದು ಮಿಕ್ಸ್ ಮಾಡಿ ನನ್ನ ಪಾಟನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನೋಡಿ, ನಮ್ಮ ಮೊಸರನ್ನು ಹಾಕಿ ಊಟ ಮಾಡ್ತಾಯಿದ್ದಾರೆ ಮಕ್ಕಳೆಲ್ಲ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. Thank you.